ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ 6 ಎಳೆ ದಾರಕ್ಕೆ ಬೀಡ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಟನ್ ದಾರಕ್ಕೆ ಸೂಜಿನ ಹಾಕ್ಕೊಂಡು ಹಿಂದೆ ನಾಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬೀಡ್ಸ್ಗಳನ್ನ ನಿಡಲ್ ಒಳಗಡೆ ಅಂದರೆ ಸೂಜಿ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಸೀರೆಗೆ ನಾವೇನಾದರೂ ಡಿಸೈನ್ನ ಹಾಕ್ಕೊಳ್ತಿದ್ರೆ ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಅಂತ ಅಷ್ಟೇ. ಮೊದಲಿಗೆ ಸೂಜಿಗೆ ನಾವು ಎಷ್ಟು ಹಿಡಿಸುತ್ತೋ ಅಷ್ಟು ಬೀಡ್ಗಳನ್ನ ಈ ರೀತಿ ಹಾಕ್ಕೊಳ್ಬೇಕು. ನಂತರ ಆ ಬೀಡ್ಗಳನ್ನ ಹಿಂದೆ ತಳ್ಕೊಂಡ್ರೆ ಅದು ಕಾಟನ್ ದಾರಕ್ಕೆ ಹೋಗುತ್ತೆ. ಕಾಟನ್ ದಾರಕ್ಕೆ ಈ ರೀತಿ ಹಾಕ್ಕೊಂಡ್ಮೇಲೆ ಕಾಟನ್ ದಾರ ಎರಡು ಫೋಲ್ಡಲ್ಲಿ ಇರುತ್ತಲ್ವ, ಹಿಂದೆ ಈ ರೀತಿ ಲೂಪ್ ಇರುತ್ತೆ, ಅದನ್ನು ಈ ರೀತಿ 6 ಎಳೆ ದಾರಕ್ಕೆ ಹಾಕ್ಕೊಳ್ಬೇಕು. ನಂತರ ಆಲ್ರೆಡಿ ಥ್ರೆಡ್ ಒಳಗಡೆ ಕಾಟನ್ ಥ್ರೆಡ್ ಒಳಗಡೆ ಬೀಡ್ಗಳಿರುತ್ತಲ್ವ, ಅದನ್ನು ಈ ರೀತಿ ಹಿಂದೆ ಪಾಸ್ ಮಾಡಬೇಕು. ಒಟ್ಟಿಗೆ ನಾವು ಒಂದಷ್ಟು ಬೀಡ್ಗಳನ್ನ ಈ ರೀತಿ ಥ್ರೆಡ್ಡಿಗೆ ಹಾಕ್ಕೊಳ್ಬೋದು 6 ಎಳೆ ದಾರಕ್ಕೆ. ಫ್ರೆಂಡ್ಸ್, ಇದನ್ನು ಹಾಕಬೇಕಿದ್ರೆ 6 ಎಳೆ ದಾರಕ್ಕೆ ತುದಿಯಲ್ಲಿಯೂ ಸ್ವಲ್ಪ ಗಮ್ ಹಾಕ್ಕೊಂಡಿರಿ. ಸೊ ನಾವು ಆರ್ಚನ್ನು ಮಾಡಬೇಕಾದ್ರೆ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನಾಟ್ ಹಾಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ಲಾಕ್ ಆದಮೇಲೆ ಎರಡು ಸಲ, ಇವಾಗ ಸ್ಟಾರ್ಟಿಂಗ್ಗೆ ನಾನು ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 4 ಚೈನ್ನ ಹಾಕಿದ್ದೀನಲ್ವ, ನೀವು ಹಾಕ್ಕೊಳ್ಬೇಕಿದ್ರೆ 5 ಚೈನ್ಗಳನ್ನ ಹಾಕ್ಕೊಳ್ಳಿ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ನಾನು ಬೀಡ್ಸ್ಗಳು ಆಲ್ರೆಡಿ ಥ್ರೆಡ್ಡಿಗೆ ಹಾಕ್ಕೊಂಡಿರ್ತೀವಲ್ಲ, ಆ ಬೀಡ್ಸ್ಗಳನ್ನ ಒಂದೊಂದೇ ಮುಂದೆ ಪಾಸ್ ಮಾಡಬೇಕು. ಒಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಆ ಬೀಡನ್ನ ಲಾಕ್ ಮಾಡಬೇಕು. ಈ ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡ್ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡ್ಮೇಲೆ ಆ ಬೀಡ್ ಹಿಂದೆ ಈ ರೀತಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್, ಅಲ್ಲಿ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲಿ ಲಾಕ್ ಸ್ವಲ್ಪ ಪ್ಲೇಸ್ ಇರುತ್ತೆ, ಅಲ್ಲಿ ಹೋಲ್ ಥರ ಇರುತ್ತೆ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಮತ್ತೆ ಒಂದು ಚೈನ್ನ ಹಾಕ್ಕೊಂಡೆ, ಮತ್ತು ಅದೇ ಪ್ಲೇಸಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಮತ್ತೆ ಇನ್ನೂ ಒಂದು ಚೈನ್ನ ಹಾಕ್ಕೊಳ್ತೀನಿ, ಮತ್ತು ಆ ಬೀಡ್ ಹತ್ರ ಇರುವಂಥ ಪ್ಲೇಸಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಬೇಕು. ಈ ಬೀಡ್ ಹಿಂದೆ ಈ ರೀತಿ 3 ನಾಟ್ಗಳು ಬರುತ್ತೆ. ಇವಾಗ ಮತ್ತೊಂದು ಬೀಡನ್ನ ಮುಂದೆ ಪಾಸ್ ಮಾಡ್ಕೊಳ್ತೀನಿ. ಮತ್ತೊಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಒಂದು ಚೈನನ್ನು ಹಾಕ್ಕೊಂಡು ಆ ಬೀಡ್ ಲಾಕ್ ಮಾಡಿರೋ ಪ್ಲೇಸಲ್ಲಿ ಸಿಂಗಲ್ ಕ್ರೋಷನ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಇಲ್ಲಿ ಗ್ಯಾಪ್ ಥರ ಇರುತ್ತೆ ಫ್ರೆಂಡ್ಸ್, ಲಾಕ್ ಮಾಡಿರೋದತ್ರ ಪ್ಲೇಸ್ ಇರುತ್ತೆ, ನೀವು ಹಾಕ್ದಾಗಲೇ ಅದು ಗೊತ್ತಾಗೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಈ ರೀತಿ ಲಾಕ್ ಮಾಡಬೇಕು. ಮತ್ತೊಂದು ಚೈನ್ನ ಹಾಕ್ಕೊಳ್ತೀನಿ, ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ. 2 ನಾಟ್ ಆಯ್ತಲ್ವ, ಇವಾಗ 3 ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಬೇಕು, ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಸೊ ಇಲ್ಲೂ ಕೂಡ 3 ನಾಟ್ಗಳನ್ನ ಮಾಡ್ಕೊಂಡಿದ್ದೀನಿ ಬೀಡಿಂದೆ ಬರೋ ಹಾಗೆ. ಇವಾಗ ಮತ್ತೊಂದು ಬೀಡನ್ನ ಮುಂದೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಳ್ಬೇಕು, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಮತ್ತೊಂದು ಚೈನನ್ನು ಹಾಕ್ಕೊಳ್ಬೇಕು, ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು. ಒಟ್ಟು 3 ಸಲ ನಾವು ಇಲ್ಲಿ ಒಂದೊಂದು ಚೈನನ್ನು ಹಾಕ್ಕೊಂಡು ಲಾಕ್ ಮಾಡ್ತಾ ಬರಬೇಕು. ಆ ಬೀಡಿಂದ ಈ ರೀತಿ ನಾಟ್ಗಳಿಂದ ಕವರ್ ಆಗುತ್ತೆ ಆ ಬೀಡು. ಸೊ 3 ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಲ್ವ, ಇವಾಗ 4 ಬೀಡ್ಸ್ನ ಮುಂದೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು, ಅಂದರೆ ಬೀಡ್ ಲಾಕ್ ಮಾಡಿರುವಂಥ ಹತ್ರದಲ್ಲಿ
ಅಲ್ಲಿಂದ ಥ್ರೆಡ್ ಇರುತ್ತೆ, ಆ ಎರಡರ ಬೀಡು ಮತ್ತು ಥ್ರೆಡ್ ಎರಡರ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ನಾಟ್ ಆಗುತ್ತೆ. ಸೊ ಮೂರು ಬಾರಿ ಮಾಡಬೇಕು, ಒಂದೊಂದು ಚೈನನ್ನು ಹಾಕ್ಕೊಂಡು ಒಂದೊಂದು ಲಾಕ್ ಮಾಡಬೇಕು. ಸೊ ಈ ರೀತಿ ನಾನು ನಾಲ್ಕು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ. ನಾಲ್ಕು ಬೀಡ್ಸ್ಗಳಾದಮೇಲೆ ಇದನ್ನು ಆದಷ್ಟು ಯು ಶೇಪಲ್ಲಿ ಲಾಕ್ ಮಾಡಬೇಕು, ಆವಾಗಲೇ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾಲ್ಕು ಅಥವಾ ಐದನ್ನಾದರೂ ನೀವು ಹಾಕ್ಕೊಳ್ಬೋದು. ಸೊ ನಾಲ್ಕು ಬೀಡ್ನ ಹಾಕ್ಕೊಂಡು ಈ ರೀತಿ ಆರ್ಚನ್ನು ಮಾಡಿಕೊಂಡು ನಾನು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿನಿ. ಸೊ ನೀಟಾಗಿ ಫಿನಿಷಿಂಗ್ ಬರೋ ಹಾಗೆ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಬೇಕಿದ್ರೆ ನೀವು ಸ್ಟಾರ್ಟಿಂಗಲ್ಲಿ ಅಂದರೆ ಫಸ್ಟ್ ಲೇಯರು ಬರೀ ಸಿಂಗಲ್ ಕ್ರೋಷನ ಮಾಡಿಕೊಂಡು ನಂತರ ಈ ರೀತಿ ಆರ್ಚ್ ಮಾಡ್ಬೋದು. ಸೊ ನಾನಿಲ್ಲಿ ಇದನ್ನೇ ಫಸ್ಟ್ ಸ್ಟೆಪ್ ರೀತಿ ಹಾಕ್ತಾಯಿನಿ. ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ. ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ದಾದಮೇಲೆ ಬೀಡ್ನ ಮುಂದೆ ಪಾಸ್ ಮಾಡಬೇಕು, ಒಂದು ಬೀಡ್ನ ಮುಂದೆ ಪಾಸ್ ಮಾಡ್ಕೊಳ್ಬೇಕು. ಒಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕಬೇಕು. ಸಾರಿ, ಆ ಬೀಡ್ ಲಾಕ್ ಮಾಡಿರೋ ಹತ್ರ ಪ್ಲೇಸ್ ಇರುತ್ತೆ ನೋಡಿ ಈ ರೀತಿ, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಮತ್ತೆ ನಾನು ಒಂದು ಚೈನನ್ನು ಹಾಕ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ತೀನಿ. ಮತ್ತು ಇನ್ನೊಂದು ಬಾರಿ ಒಂದು ಚೈನನ್ನು ಹಾಕ್ಕೊಂಡು ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಷನ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ, ಲಾಕ್ ಅಂದರೂ ಕೂಡ ಒಂದೇ. ಮೂರು ಬಾರಿ ನಾವು ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಆ ಬೀಡ್ ಹಿಂದೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ ಒಂದು ಚೈನನ್ನು ಹಾಕ್ಕೊಳ್ಬೇಕು. ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ ಮತ್ತೊಂದು ಚೈನನ್ನು ಹಾಕ್ಕೊಳ್ಬೇಕು. ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಷ. ಸೊ ಇವಾಗ ನಾನು ಮತ್ತೊಂದು ಬೀಡ್ನ ಮುಂದೆ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತಾಯಿನಿ. ಇಲ್ಲಿ ಬೇಕಿದ್ರೆ ನೀವು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡ್ಗಳನ್ನಾದರೂ ತಗೊಳ್ಬೋದು. ಬೀಡ್ಗಳನ್ನ ಒಂದೊಂದೇ ಬೀಡ್ನ ಹಾಕ್ಕೊಂಡು ಈ ರೀತಿ ಲಾಕ್ ಮಾಡಿಕೊಂಡು ಬೀಡ್ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕ್ಕೊಂಡು ಅದೇ ಬೀಡ್ ಕೆಳಗಡೆ ಸಿಂಗಲ್ ಕ್ರೋಷನ ಮಾಡಬೇಕು. ಸೊ ಒಂದೊಂದೇ ಚೈನ ಹಾಕ್ಕೊಂಡು ಮೂರು ಬಾರಿ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಒಂದು ಬೀಡ್ ಹಿಂದೆ. ಆವಾಗ ಬೀಡ್ ಹಿಂದೆ ನಾಟ್ ಥರ ಅಂದರೆ ಪಿಕೌಟ್ ಥರ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ. ಸೊ ಇದೇ ರೀತಿ ಇನ್ನೆರಡು ಬೀಡ್ಗಳು ಇನ್ನೊಂದು ಬೀಡ್ನ ಮುಂದೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು ಅಲ್ಲಿ ಅದೇ ಪ್ಲೇಸಲ್ಲಿ. ನಾಲ್ಕು ಬೀಡ್ಸ್ಗಳನ್ನ ಹಾಕ್ಕೊಂಡಿದ್ದೀನಿ ಇಲ್ಲೂ ಕೂಡ. ಸೊ ಇಲ್ಲಿ ಲಾಕ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒನ್ ಆರ್ಚಲ್ಲಿ ಎಷ್ಟು ಗ್ಯಾಪ್ ಇತ್ತು ನೋಡ್ಕೊಳ್ಳಿ, ಅಷ್ಟೇ ಗ್ಯಾಪಿಗೆ ನಾವು ಲಾಕ್ ಮಾಡಬೇಕು. ಆವಾಗಲೇ ಅದು ಫಿನಿಷಿಂಗ್ ಬರೋದು. ಒಂದು ಚಿಕ್ಕದು ದೊಡ್ಡದಾದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಬಟ್ಟೆ ಮೇಲೆ ನಾನು ಲಾಕ್ ಮಾಡ್ತಾಯಿನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡಬೇಕು. ಈ ರೀತಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ಕೊಳ್ತಾಯಿನಿ. ಸೊ ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾಡಿರಲಿಲ್ಲ ನಾನು, ಆದರೆ ಕುಚ್ಚು ಮತ್ತು ಆರ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಇಲ್ಲಿ ನಾನು ಫೈವ್ ಚೈನ್ನ ಹಾಕ್ತಾಯಿನಿ. ಸ್ಟಾರ್ಟಿಂಗ್ ಫೈವ್ ಚೈನ್ ಹಾಕಿರಲಿಲ್ಲ, ನಾಲ್ಕು ಚೈನನ್ನು ಹಾಕಿದೆ. ಆದರೆ ಇಲ್ಲಿ ಒಂದು ಚೈನ್ ಜಾಸ್ತಿ ಹಾಕ್ತಾಯಿನಿ. ನೀವು ಹಾಕ್ಕೊಳ್ಬೇಕಿದ್ರೆ ಫೈವ್ ಚೈನ್ನ ಹಾಕ್ಕೊಳ್ಳಿ ಅಂತ ನಾನು ಸ್ಟಾರ್ಟಿಂಗ್ಗೆ ಹೇಳಿದ್ದೀನಿ, ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಫೈವ್ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿನಿ. ಸಿಂಗಲ್ ಕ್ರೋಷ ಆದಮೇಲೆ ಈ ಸ್ಟಾರ್ಟಿಂಗ್ ಆರ್ಚ್ ಎರಡು ಆರ್ಚ್ ಮಾಡ್ಕೊಂಡ್ವಲ್ಲ, ಇದೇ ರೀತಿ ಇಲ್ಲೂ ಕೂಡ ಮಾಡಬೇಕು ಫ್ರೆಂಡ್ಸ್. ನಾನು ಇಲ್ಲಿ ಕೊನೆಯಲ್ಲೂ ಕೂಡ ಎರಡು ಆರ್ಚ್ ಆದಮೇಲೆ ಫೈವ್ ಚೈನ್ನ ಹಾಕಿ ಎರಡು ಸಲ ಸಿಂಗಲ್ ಕ್ರೋಷನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ. ಥ್ರೆಡ್ಡನ್ನು ಕಟ್ ಮಾಡ್ಕೊಂಡ್ಮೇಲೆ ಆ ಥ್ರೆಡ್ಡನ್ನು ನಾವು ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಬೇಕು, ಆವಾಗ ಫಿನಿಷಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ತುಂಬ ಕ್ಯೂಟಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚನ್ನು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಬೇಕಿದ್ರೆ ನೀವು ಫಸ್ಟ್ ಸ್ಟೆಪ್ಪಲ್ಲಿ ಬರೀ ಸಿಂಗಲ್ ಕ್ರೋಷಗಳನ್ನಾದರೂ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಆರ್ಚನ್ನಾದರೂ ಮಾಡ್ಕೊಳ್ಬೋದು. ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು, ಡಿಸೈನ್ ಚೆನ್ನಾಗಿ ಬರುತ್ತೆ.
ತುಂಬ ನೀಟಾಗಿ ಫಿನಿಷಿಂಗ್ ಬರುತ್ತೆ. ಪ್ರೈಸ್ ಬಂದು ಇದಕ್ಕೆ ಒಂದು 300-350 ಚಾರ್ಜ್ ಮಾಡ್ಬೋದು, ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ, ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು, ತುಂಬ ಈಸಿ ಇದೆ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು.